ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದೆಂದು ಬೆಳಗ್ಗೆ 4 ಗಂಟೆಗೆ ಗಜೇಂದ್ರಗಡ ಮುಖ್ಯ ಸರ್ಕಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಭೀಮಣ್ಣ ಇಂಗ್ಳೆ, ಶರಣಪ್ಪ ಚೌಹಾಣ್, ಆಂಜನೇಯ ಮತಗಾರ್, ಮುತ್ತಣ್ಣ ರೇಣಿ, ಜಗದೀಶ್ ಮಡಿವಾಳ, ವೀರೇಶ್ ಶಿವಶಂಪಗೇರ್, ಪ್ರಕಾಶ್ ಇಂಗ್ಳೆ ಮತ್ತು ರಾಮ್ಜಿ ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಕನ್ನಡಿಗರಿಗೆ ಕುಡಿಲಿಕ್ಕೆ ಮತ್ತು ವ್ಯವಸಾಯಕ್ಕೆ ನೀರು ಇಲ್ಲ. ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ ಅಂದಮೇಲೆ ಅವರಿಗೆ ವ್ಯವಸಾಯಕ್ಕೆ ನೀರು ಬಿಡೋದಿಲ್ಲ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ನಾವು ಒಂದು ಪಟ್ಟಿಯನ್ನು ಕೊಟ್ಟಿದ್ದೇವೆ. ನಮ್ಮದು ಮುಂದಿನ ಹೋರಾಟ ಇನ್ನೂ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಒಂದು ಉದ್ದೇಶ ಇರ್ತದೆ. ಯಾಕಂದರೆ ಈಗ ಇಷ್ಟ ಜಲಾಶಯ ಅಣೆಕಟ್ಟಿನಲ್ಲಿ ನೀರಿಲ್ಲ, ನೀರು ಆಗಲೇ ಒಣಗುವ ಮಟ್ಟಕ್ಕೆ ಬಂದಿದೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ 3,000 ನಿಮಿಷಕ್ಕೆ ನೀರು ಬಿಡು ಅಂತೇಳಿ ಮತ್ತೂ ಆದೇಶ ಮಾಡಿರೋದು ಭಾಳ ನೋವಿನ ಸಂಗತಿ. ಅದಕ್ಕಾಗಿ ಇವತ್ತು ಸಂಪೂರ್ಣ ಅಖಂಡ ಕರ್ನಾಟಕ ಒಂದು ಕರೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸೇನೆ ಸಂಘಟನೆಯಿಂದ ಪ್ರತಿ ಜಿಲ್ಲೆ, ಪ್ರತಿ ನಗರದಲ್ಲಿಯೂ ಕೂಡ, ಪ್ರತಿ ತಾಲೂಕಿನಲ್ಲೂ ಈಗ ಹೋರಾಟಗಳು ನಡೆಯುತ್ತವೆ. ಇವತ್ತು ನಮ್ಮ ಗದಗ ಜಿಲ್ಲೆ ಗಜೇಂದ್ರ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕರ್ತರು. ಈಗ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಲ್ಲಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಕಾವೇರಿ ನೀರು ನಿಲ್ಲಿಸಿದ್ರೆ ಇನ್ನೂ ಉಗ್ರ ಸ್ವರೂಪ ಹೋರಾಟ ಮಾಡುವ ಮುಂದೆ ನಮ್ಮ ಗುರಿ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವುದನ್ನು ನಿಲ್ಲಿಸಬೇಕಂತೇಳಿ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಕ್ಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ಭೀಮಣ್ಣ ಇಂಗ್ಳೆ, ರುದ್ರಪ್ಪ ಹೆಬ್ಬಳ್ಳಿ, NKST4 ರೋಣ.